ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಸೋಮವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅವತ್ತು ಭಾನುವಾರದ ಸಾಯಂಕಾಲನೇ ನಾನು ರಂಗೋಲಿ ಎಲ್ಲ ಬಿಡಿಸಿದ್ದೆ. ಅವತ್ತು ಸೋಮವಾರ ಬೆಳಗ್ಗೆನೆ ಅಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು, ಮತ್ತು ಅದೇ ಸಾಯಂಕಾಲ ನಮ್ಮ ಹುಡುಗರು ಎಲ್ಲರೂ ಅವತ್ತು ರಜೆ ಇರುತ್ತಲ್ವ, ಎಲ್ಲ ಹುಡುಗರು ಮಕ್ಕಳೆಲ್ಲ ಸೇರಿಕೊಂಡು ಎಲ್ಲ ಕಬಡ್ಡಿ ಅಂತ ಆಡ್ತಾಯಿದ್ರು. ಆವಾಗ ನಾವು ಚಿಕ್ಕವರಿದ್ದಾಗ ಎಲ್ಲನೂ ಅದೇ ಥರನೇ ಆಡ್ತಾಯಿದ್ವಿ. ಇನ್ನು ಅಂದರೆ ಸ್ವಲ್ಪ ನಾನು ಕಡಿಮೆನೆ, ನಮ್ಮ ಅಣ್ಣವರು ಅಕ್ಕವರು ಅಕ್ಕ ಅಂದರೆ ಅವರು ಎಲ್ಲನೂ ಅಣ್ಣವರು ಎಲ್ಲನೂ ಆಡ್ತಾಯಿದ್ರಲ್ವ, ನಾನು ಹೋಗ್ತಾಯಿದ್ದೆ. ಅಂದರೆ ಏನೇ ಆಗಲಿ ಸಿಗ್ದೀರ ಹಚ್ಕೊಳ್ಳೋದು ಆ ಥರ ಮಾಡಿಕೊಂಡು ಆ ಥರನೇ ಇರ್ತಾಯಿದ್ದಿದ್ದು. ಆ ಥರ ಎಲ್ಲ ಆಡ್ತಾಯಿದ್ರು. ಅವಾಗ ಟಿ ವಿ ಎಲ್ಲ ಕಡಿಮೆ ಯೂಸ್ ಮಾಡ್ತಾಯಿದ್ರು, ಫೋನು ಎಲ್ಲ ಅಲ್ವಾ, ಅದಕ್ಕೆ ಆಚೆ ಬಂದು ಎಲ್ಲರೂ ಈ ಥರ ಆಟ ಆಡ್ಕೊತಾ ಇದ್ದಿದ್ದು. ಈ ನಡುವೆ ಯಾರು ಆಟ ಆಡ್ಕೊತಾರೆ ಆ ಥರ, ಯಾವಾಗ ಯಾರು ನೋಡಿದ್ರು ಟಿ ವಿಯಲ್ಲಿ ಇಲ್ಲ ಫೋನ್ಗಳಲ್ಲಂದರೂ ಮುಳುಗೋಗಿರ್ತಾರೆ. ಅದು ಬೇರೆ ಓದೂ ಜಾಸ್ತಿನೇ ಇರುತ್ತೆ, ಹೋಮ್ವರ್ಕ್ಸ್ ಅಂತೆ ಅದು ಇದು ಅಂತ ಹೇಳಿಕೊಂಡು ಆ ಥರ ಇರುತ್ತಲ್ವಾ. ಕಡಿಮೆನೆ ಈ ಥರ ಆಚೆ ಬಂದು ಎಲ್ಲನೂ ಆಟ ಆಡ್ಕೊಳ್ಳೋದು. ಅಂದರೆ ಇಲ್ಲಿ ಮಾತ್ರ ಈ ಥರ ಈ ಹುಡುಗರು ಎಲ್ಲರೂ ಸೇರಿಕೊಂಡು ರಜಾ ಸಿಕ್ಕಿದ್ರೆ ಸಾಕು ಈ ಥರ ಎಲ್ಲ ಆಟ ಆಡ್ಕೊಂಡು ಇರ್ತಾರೆ. ಅದನ್ನೇ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ. ಮನೆ ಫ್ರೆಂಡ್ಸ್, ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಸೋಮವಾರ, ಸೋಮವಾರ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆಯಿಂದ ಅದು ಇದು ಈ ಥರನೇ ಕೆಲಸಗಳೆಲ್ಲ ತುಂಬಾ ಇತ್ತು. ಊರಿಗೋಗಿ ಬಂದೇವಲ್ಲ, ಅವತ್ತಿನ ಕೆಲಸ ಅಂದರೆ ಎಲ್ಲ ಹಾಗೆ ಪೆಂಡಿಂಗ್ ಇದ್ದೋಗಿತ್ತಲ್ವ, ಅದನ್ನೆಲ್ಲ ಮಾಡಿಕೊಂಡು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬಂದುಬಿಟ್ಟು ಚಿತ್ರಾನ್ನ ಚಪಾತಿ ಚಟ್ನಿ ಮಾಡಿದ್ದೆ. ಹಾಗೆ ಇನ್ನು ಚಪಾತಿ ಚಟ್ನಿ ನನ್ನ ಚಿಕ್ಕಮಗನಿಗೆ, ಚಿತ್ರಾನ್ನ ಚಟ್ನಿ ಇನ್ನು ಇವರಿಬ್ಬರಿಗೂ ಆಗತ್ತಲ್ವ, ಆ ಥರ ಮಾಡಿದ್ದೆ ಇನ್ನು ಸೋಮವಾರ ಇವತ್ತು. ಅದಕ್ಕೋಸ್ಕರ ಇನ್ನು ಇವಾಗ ಏನಾದರೂ ಮಾಡಿರಬೇಕು ಅಂದರೆ ನಾರ್ಮಲ್ ಅಲ್ವಾ, ನೈಟಲ್ಲಿ ಸ್ವಲ್ಪ ಲೈಟ್ ಫುಡ್ ಬೇಕು ಅಂತ ಇದು ಮಾಡ್ತಾರೆ. ಅದಕ್ಕೋಸ್ಕರ ಈ ಥರ ಉಪ್ಮಾ ಆದರೆ ಇಷ್ಟಪಟ್ಟು ತಿಂತಾರೆ ಅವರು, ಅದಕ್ಕೋಸ್ಕರ ಅದು ಮಾಡೋದು. ಇನ್ನು ಉಪ್ಮಾ ಅಂದರೆ ಮಕ್ಕಳು ನಾನು ಯಾರು ತಿನ್ನೋದಿಲ್ಲ, ಇನ್ನು ಅವರೊಬ್ಬರೇ ತಿನ್ನೋದು, ಅದಕ್ಕೆ ಅವ್ರಿಗೆ ಮಾತ್ರ ಆ ಥರ ಉಪ್ಮಾ ಮಾಡಿಕೊಟ್ಟು ಮತ್ತು ರೈಸು ಈ ಥರ ಎಲ್ಲ ಮಾಡಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಪಾತ್ರೆ ಎಲ್ಲ ತುಂಬಾ ಇತ್ತು, ಇನ್ನೂ ಎಲ್ಲ ನೀರು ಎಲ್ಲ ಸರಿಯಾಗಿ ಇಲ್ಲದೇ ಇದ್ದಿದ್ದಕ್ಕೆ ಸರಿಯಾಗಿ ಪಾತ್ರೆನೂ ತೊಳೆದಿಲ್ಲ, ಮನೇನೂ ಕ್ಲೀನ್ ಮಾಡಲಿರಲಿಲ್ಲ. ಕಿಚನ್ನೆಲ್ಲನೂ ಬೆಳಗ್ಗೆಯಿಂದನೂ ಚಿತ್ರಾನ್ನ ಮಾಡಿಟ್ಬಿಟ್ಟು ಅವರಿಗೆಲ್ಲ ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ಟು ಬೆಳಗ್ಗೆಯಿಂದನೂ ಇನ್ನೇನು 10:00 ಆ ಥರ ಆಯಿತು ಕಿಚನ್ ಕ್ಲೀನ್ ಮಾಡೋಷ್ಟರೊಳಗೆ. ಆ ಥರ ಎಲ್ಲನೂ ಪಾತ್ರೆಗಳು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ಅವ್ರದ್ದು ಯೂನಿಫಾರ್ಮ್ ಎಲ್ಲ ಇತ್ತಲ್ವ, ಅದನ್ನು ಬಟ್ಟೆನೂ ವಾಶ್ ಮಾಡಿಕೊಂಡು, ಇನ್ನು ಅವ್ರ ಯಾರ್ದು ಅರ್ಜೆಂಟ್ ಬ್ಲೌಸ್ ಒಂದಿತ್ತು ಅದನ್ನು ಬ್ಲೌಸನ್ನು ಸ್ಟಿಚ್ ಮಾಡಿದೆ. ಮತ್ತು ಇನ್ನು ಸೋಮವಾರ ಅಲ್ವ, ಇವತ್ತು ಸಂತೆಗೆ ಬಂದವರೆಲ್ಲನೂ ಐಬ್ರೋಗೆ ಈ ಥರ ಎಲ್ಲ ಬರ್ತಾ ಇರ್ತಾರೆ, ಆ ಥರ ಎಲ್ಲ ಆಯಿತು. ಮತ್ತು ಸಾಯಂಕಾಲ ಹೋಗಿ ಅಲ್ಲಿ ನಾಯಿ ಮರಿಗಳಿಗೆ ಊಟ ಆಗಿಬಿಟ್ಟು ಇವಾಗ ಬಂದು ಸ್ನಾನ ಎಲ್ಲ ಮಾಡಿದೆ. ಮಕ್ಕಳೂ ಬಂದಿದ್ದರು ಅಷ್ಟೊತ್ತಿಗೆ, ಇನ್ನು ಅವ್ರಿಗೂ ಬಂದಮೇಲೆ ಇನ್ನು ಕಾಫಿ ಅಂತೆ ಹಾಲು ಒಬ್ಬನಿಗೆ ಆ ಥರ ಎಲ್ಲ ಕುಡಿದು ಆಯಿತು. ಇವಾಗ ನಾನು ಸ್ನಾನ ಮುಗಿಸಿ ಪೂಜೆನ ನೋಡಿ ಸಿಂಪಲ್ಲಾಗಿ ಪೂಜೆನೂ ಅಷ್ಟೇ ಸಿಮ್ಮೆ. ಇನ್ನು ರೈಸ್ಗೆ ಎಲ್ಲ ಇಟ್ಟಿದ್ದೀನಿ ಬೆಳಗ್ಗೆ, ಇನ್ನು ಅವ್ರನ್ನ ಮಾಡಿಕೊಂಡು ಪೂಜೆ ಬೆಳಗ್ಗೆ ನಮ್ಮವ್ರು ಮಾಡ್ಕೊಂಡು ಹೋಗಿರ್ತಾರಲ್ವ, ಅದಕ್ಕೆ ನಾನು ಇವಾಗ ಸಾಯಂಕಾಲ ಸಿಂಪಲ್ಲಾಗಿ ಪೂಜೆನ ಮಾಡ್ತೀನಿ. ಮಾಡಿರಲ್ಲ ಇವಾಗ ಮಾಡೋದು ನಾನು, ಅದಕ್ಕೆ ರೈಸ್ ಎಲ್ಲ ಆಗಿದೆ, ರಸಮು ಇದು ಏನಾದರೂ ಅದೂ. ಮತ್ತು ಇವಾಗ ಉಪ್ಮಾಗೆ ರೆಡಿ ಮಾಡಬೇಕು, ನಾನು ಉಪ್ಮಾನ ಮಾಡ್ಕೋಬೇಕು. ಬನ್ನಿ, ಈ ಥರ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಏನೆಲ್ಲ ಆಗುತ್ತೆ, ಏನು ಏನು ಹೇಗೆ ಅಂತ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಅವತ್ತು ರಸಂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ರಸಂ ಮಾಡಲಿಲ್ಲ. ಈ ಥರ ಮುಲ್ಲಂಗಿ ತೊಗೊಂಬಂದಿದ್ದ ನನ್ನ ಮಗ ಸಂತೆಯಿಂದ, ಅದನ್ನು ನೋಡಿ ಓಕೆ ಚಟ್ನಿ ಮಾಡಿಬಿಡೋಣ ಮುಲ್ಲಂಗಿ ಚಟ್ನಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಇದೊಂಥರ ನಾ ಹಳೆಯ ಕಾಲದ ರೆಸಿಪಿನೇ ಅಂತ ಹೇಳ್ಬೋದು, ನಮ್ಮಮ್ಮ ಅವರು ಮಾಡ್ತಾಯಿದ್ರು, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಂಡ್ವರೆಗೂ ಈ ಥರ ಮಾಡಿನೂ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬನ್ನಿ, ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಏನು ಹೇಗೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಈ ಥರನೂ ಮಾಡಿ ನೋಡಿ, ಮಾಡಿ ತಿಂದು ನೋಡಿ, ನಿಮಗೆ ಇಷ್ಟ ಆಗತ್ತೆ.
ನೋಡಿ, ಮೊದಲು ಬಂದುಬಿಟ್ಟು ನೋಡಿ, ಒಂದು ಮೂಲಂಗಿನ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಎರಡು ಈರುಳ್ಳಿ ತಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಒಂದು, ಮತ್ತು ಕೊತ್ತಂಬರಿ, ಜೀರಿಗೆ, ಜೀರಿಗೆ ಮೆಣಸಿನ ಪುಡಿ, ಹಾಗೆ ಹುಣಸೆಹಣ್ಣು. ಖಾರಕ್ಕೆ ನೀವು ಪುಡಿನೂ ಹಾಕ್ಕೋಬೋದು, ಇಲ್ಲ ಈ ಥರನೂ ಹಾಕ್ಕೋಬೋದು. ಮತ್ತು ಅದಕ್ಕೆ ಸ್ವಲ್ಪ ಕಡಲೆಪಪ್ಪು ಆಗಲಿ, ಕಡಲೆ ಬೀಜ ಆಗಲಿ ಈ ಥರ ಹಾಕಬೇಕು. ಮತ್ತು ಅದನ್ನು ಈ ಥರ ರುಬ್ಕೋಬೇಕು, ತೆರಿ ತೆರಿಯಾಗಿ ಈ ಥರ ರುಬ್ಕೋಬೇಕು ಎಲ್ಲವನ್ನು. ಇದು ಮೂಲಂಗಿ ಮತ್ತು ಈರುಳ್ಳಿ ಅರ್ಧ ಅರ್ಧ ಹಾಕಿ ಮೊದಲು ರುಬ್ಕೊಂಬಿಡ್ಬೇಕು ಎಲ್ಲನೂ. ಸ್ವಲ್ಪ ಹಾಗೆ ಎತ್ತಿಡಬೇಕು ಅರ್ಧನ. ಮತ್ತು ಎಲ್ಲ ನಾವು ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಹಾಕಿ ರುಬ್ಬಿದ್ದಾದಮೇಲೆ ಇದು ಲಾಸ್ಟಲ್ಲಿ ಇನ್ನೇನು ಸ್ವಲ್ಪ ಹೊತ್ತು ಅಲ್ಲಿ ನಾವು ನುಣ್ಣಗಾಗಿದೆ ಚಟ್ನಿ ಅನ್ನೋ ಟೈಮಲ್ಲಿ ಈರುಳ್ಳಿನ ಹಾಗೆ ನಾವು ಹಾಗೆ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ವಲ್ಲ ಮೂಲಂಗಿ, ಅವುಗಳನ್ನು ಸೇರಿಸಿ ಒಂಥರ ಒಂದು ಎರಡು ಮೂರು ರೌಂಡ್ ಹಾಕಿದ್ರೆ ಸಾಕು. ಅದು ನಾವು ತಿಂತಾ ಇದ್ದಾಗ ಊಟಕ್ಕೆ ಬಾಯಿಗೆ ಸಿಗಬೇಕು, ಆ ಥರ ಇರಬೇಕು. ನೋಡಿ, ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ತುಪ್ಪ ಮತ್ತು ಈ ಥರ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬಾ ಸೂಪರಾಗಿರುತ್ತೆ. ಒಂದ್ಸಲ ನೋಡಿ, ಬಾಯಿ ಕಟ್ಟಿದ್ದಾಗ ಅಂದರೆ ಜ್ವರ ಎಲ್ಲ ಬಂದಿದ್ದಾಗ ಏನು ತಿಂದ್ರೂ ಟೇಸ್ಟ್ ಇರೋದಿಲ್ಲ, ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದು ಸ್ವಲ್ಪ ತೆರಿ ತೆರಿಯಾಗಿಯೇ ಇರಬೇಕು, ನಾನು ಅದೇ ಥರನೇ ಹಾಕಿದ್ದೀನಿ. ನೋಡಿದ್ರಲ್ಲ ಯಾವ ಥರ ಇದೆ ಅಂತ, ನೋಡಿದ್ರೇ ಬಾಯಲ್ಲಿ ನೀರು ಊರುತ್ತೆ, ಆ ಥರ ಇದೆ. ನೋಡಿ, ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಅವತ್ತು ಸೋಮವಾರ ಆಗಿರೋದ್ರಿಂದ ಎಲೆಯಲ್ಲಿ ತಿಂತಾಯಿದ್ದೀನಿ, ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಇರೆಲ್ಲ ಪೂಜೆ ಮಾಡಿ ಇವಾಗ ಊಟನ ತಿಂತಾಯಿದ್ದೀನಿ. ನೋಡಿದ್ರಲ್ಲ ಯಾವ ಥರ ಇದೆ ಏನು ಅಂತ. ಸ್ವಲ್ಪ ಚಟ್ನಿನೂ ಸೇರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಳೆ ಕಾಲದ ರೆಸಿಪಿಗಳೇ ಅದೇ ಒಂಥರ ಇರ್ತವೆ, ಚೆನ್ನಾಗಿರ್ತವೆ, ಅದೊಂಥರ ಟೇಸ್ಟು. ನೀವು ಟ್ರೈ ಮಾಡಿ ತಿಂದು ಹೇಳಿ ಹೇಗಿದೆ ಏನು ಅಂತ. ಆ ಕಡೆ ನನ್ನ ಮಗ, ದೊಡ್ಡ ಮಗನೂ ತಿಂತಾ ಇದ್ದ, ಇನ್ನೊಬ್ಬ ಚಿಕ್ಕ ಮಗ ಮಲ್ಕೊಂಬಿಟ್ಟಿದ್ದ. ನಾನು ಮತ್ತು ನಮ್ಮವರು ಆ ಕಡೆ ತಿಂದಿದ್ದು ಮುಗಿಸಿದ್ದಾಯಿತು, ಮತ್ತೆ ಬಂದಿದ್ದು ನಾವು ತಿಂದಿದ್ದು. ನನ್ನ ಮಗ ವಿಡಿಯೋ ತೆಗಿಬೇಡ, ನನ್ನನ್ನು ತೋರಿಸ್ಬೇಡ ಅಂತವನ್ನೆ. ಸರಿ, ನೋಡಿದ್ರಲ್ಲ ಈ ಥರ ಇದೆ ರೆಸಿಪಿ, ಸಿಂಪಲ್ ಆ್ಯಂಡ್ ಟೇಸ್ಟಿ ಆದಂಥ ರೆಸಿಪಿ. ನೋಡ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಚಟ್ನಿ ಎಲ್ಲ ಯಾವ ಥರ ಮಾಡೋದು ಏನು ಅಂತ ನೋಡಿದ್ರಲ್ಲ, ಅದೇ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಅದನ್ನು ಎರಡು ಮೂರು ದಿನವೂ ಇಟ್ಕೊಂಡು ತಿನ್ಬೋದು, ಬಾಯಿ ಕೆಟ್ಟಾಗಲ್ಲನೂ ಆ ಥರ ಮಾಡಿಕೊಂಡು ಹುಳಿ ಹುಳಿಯಾಗಿ ಎಲ್ಲನೂ ಮಾಡಿಕೊಂಡು ತಿನ್ಬೋದು. ಅದು ಮೂಲಂಗಿ ಮತ್ತು ಈರುಳ್ಳಿ ಎಲ್ಲನೂ ಈ ಥರ ಸ್ವಲ್ಪ ತರಿ ತರಿಯಾಗಿ ಹಾಕಿದ್ರೆ ಅದು ತಿಂತಾ ಇದ್ದಾಗ ಬಾಯಿ ಸಿಗ್ತಾ ಇದ್ರೆ ಅದಕ್ಕೂ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರತ್ತಲ್ವಾ, ಅದನ್ನು ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರನು ಟ್ರೈ ಮಾಡಿ ನೋಡಿ. ನಮ್ಮಮ್ಮ ಅವರು ಯಾವಾಗಲೂ ಇದೇ ಥರನೇ ಮಾಡ್ತಾ ಇದ್ದಿದ್ದು, ಅಂದರೆ ಇವಾಗ ಜ್ವರ ಆ ಥರ ಎಲ್ಲ ಬಂದಾಗ ಬಾಯಿ ಕಟ್ಟಿರತ್ತೆ ಅಂತ ಹೇಳ್ಬಿಟ್ಟು ಆ ಥರ ಹುಳಿ ಹುಳಿಯಾಗಿ ಏನಾದರೂ ತಿಂದರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಯಿದ್ರು. ನನಗೂ ನೆನಪಾಗಿ ಅದನ್ನು ನಾನು ಒಂದು ಎರಡು ಮೂರು ದಿನ ಇಟ್ಕೊಂಡು ರೈಸ್ಗೆ ಹಾಕ್ಕೊಂಡು ತಿಂತೀನಿ, ಅದು ನೆನಪಾಗಿ ಮಾಡಿದೆ. ಚೆನ್ನಾಗಿತ್ತು. ಅವತ್ತು ರಸಂ ಮಾಡಬೇಕು ಅಂತ ಅಂದ್ಕೊಂಡೆ ಅಲ್ವಾ, ರಸಂ ಮಾಡೋಕ್ಕೆ ಆಗಲಿಲ್ಲ, ಮತ್ತು ಈ ಥರ ಮಾಡಿಬಿಡೋಣ ಹೆಂಗೂ ಅವರು ನಾನು ನನ್ನ ಮಕ್ಕಳು ಇಬ್ಬ ಅವ್ರಿಗೆ ಅಲ್ವಾ, ನಾವು ಏನಿದ್ರೂ ತಿಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡೋಣ. ನನ್ನ ದೊಡ್ಡ ಮಗನೂ ಅಷ್ಟೇ ಚಟ್ನಿ ಆ ಥರ ಅಂದರೆ ಇಷ್ಟಪಡ್ತಾನೆ, ತಿಂತಾನೆ, ಅದಕ್ಕೆ ಮಾಡಿದ್ದು ಆ ಥರ. ಚೆನ್ನಾಗೇ ಇತ್ತು ಅಂದರೆ, ಈ ನಡುವೆ ತುಂಬ ದಿನವೇ ಆಗೋಯಿತು ವಿಡಿಯೋ ಮಾಡಿ ಹಾಕಿ. ಒನ್ ವೇ ಅಂದರೆ ಫೈವ್ ಡೇಸ್ ಫೋರ್ ಡೇಸ್ ಆ ಥರ ಆಗ್ತಾಯಿದೆ ವಿಡಿಯೋ, ಇದು ಫೋರ್ ಡೇಸ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಾರಿ, ಯಾಕೋ ಇಂಟ್ರೆಸ್ಟೇ ಬರ್ತಾ ಇಲ್ಲ, ಏನು ವ್ಯೂಸು ಎಲ್ಲ ಜಾಸ್ತಿ ಹೋಗೋದು ಇಲ್ಲ, ಏನೂ ಇಲ್ಲ. ಒಂದೊಂದ್ಸಲ ಸುಮ್ಮನೆ ಇದ್ಬಿಡೋಣ ಬೇಡ ಅನಿಸುತ್ತೆ, ಆದರೂ ಒಂದೊಂದ್ಸಲ ಆಗಲಿ ನೋಡೋಣ ಅಂತ ಒಂದೊಂದ್ಸಲಿ ಟ್ರೈ ಮಾಡ್ತಾ ಇರ್ತೀನಿ ಈ ಥರ. ನೋಡೋರು ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ನನ್ನ ವಿಡಿಯೋಸ್ನ ನೋಡ್ತಾ ಇದ್ದವ್ರಿಗೆ ತುಂಬಾ ಥ್ಯಾಂಕ್ಸ್. ಅಂದರೆ ಇದ್ದಾವೆ ಸಬ್ಸ್ಕ್ರೈಬ್ಸ್ ಏನೋ ಇದ್ದಾವೆ ಅಷ್ಟು, ಅದ್ರ ವ್ಯೂಸ್ ಏನೋ ಕಡಿಮೆ. ಸಬ್ಸ್ಕ್ರೈಬ್ ಮಾಡಿ ಮರ್ತೋಗಿದ್ದಾರೆ ನೋಡೋದನ್ನು, ಆ ಥರ ಸಬ್ಸ್ಕ್ರೈಬ್ ಮಾಡಿದ್ರೆ ಹೆಚ್ಚಲ್ಲ, ಅದನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ಇಷ್ಟಪಟ್ಟುನೇ ನೋಡಿ, ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಇಟ್ಬಿಡೋಣ ಅಂತ ಇರೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡಬೇಡಿ. ನಮ್ಮ ಸಬ್ಸ್ಕ್ರೈಬ್ ಲಿಸ್ಟ್ ಎಲ್ಲ ಬೇಕಾಗಿರೋದು, ವ್ಯೂಸ್ ಕೂಡ ಲೆಕ್ಕ ಆಗುತ್ತೆ. ನೀವು ನಮ್ಮ ವಿಡಿಯೋಸ್ನ ಯಾವ ಥರ ನೋಡ್ತೀರಾ, ಏನು ನಿಮಗೆ ಇಷ್ಟ ಇದೆಯೇ ಇಲ್ವಾ ಅನ್ನೋದು ವ್ಯೂಸಲ್ಲೇ ಗೊತ್ತಾಗತ್ತಲ್ವ. ಆ ಥರ ಆಗಲಿ ನೋಡೋಣ.
ಒಂದೊಂದ್ಸಲಿ ಸುಮ್ಮನೆ ಬಿಟ್ಬಿಡೋಣ ಅನ್ಸತ್ತೆ. ಇಷ್ಟೊಂದು ವಿಡಿಯೋಸ್ ಹಾಕಿದ್ದೀನಲ್ಲ, ಇಷ್ಟು ಮೆಮೊರಿ ಹೋಗತ್ತಲ್ವಾ ಅಂತ ಒಂದೊಂದ್ಸಲಿ ಯೋಚನೆ ಮಾಡ್ತೇನೆ. ಆ ಥರ ಆಗಲಿ ಇರಲಿ, ನೋಡೋಣ, ಟ್ರೈ ಮಾಡಿ ನೋಡೋಣ, ಎಷ್ಟು ದಿನಕ್ಕೆ ಆಗತ್ತೆ ಏನೋ ನೋಡೋಣ ಅಂತ ಹೇಳ್ಬಿಟ್ಟು ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸಾಗಿ ಹಾಕ್ತೀನಿ, ಹಾಕಿದ್ರೂ ಈ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಮತ್ತೆ ಬೇಜಾರಾಗತ್ತೆ. ಯಾಕಪ್ಪ ಅಂತ ಮತ್ತೆ ಹಾಕೋಣ, ಯಾಕೆ ಬಿಡೋದು ಅಂತ ಮತ್ತೆ ಬರ್ತೀನಿ. ಆ ಥರ ಆಗೋಗ್ತಾ ಇದೆ. ಇನ್ನು ಮುಂದೆ ಕಂಟಿನ್ಯೂಸಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ, ನನ್ನನ್ನು ಇಷ್ಟಪಟ್ಟು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ ಯು. ಬನ್ನಿ, ಇವಾಗ ವಿಡಿಯೋ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.